ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡೋಗುಡಿಯ ಹತ್ತಿರ ಭಾರತೀಯ ಕಿಸಾನ್ ಸಂಘ ಇಂಡಿ ಇವರ ವತಿಯಿಂದ ನೀರಿಗಾಗಿ ಬೀದಿಗಿಳಿದ ರೈತರು ಇಂದು ದಿನಾಂಕ 24/5/2024 ಶುಕ್ರವಾರ ಬೆಳಿಗ್ಗೆಯಿಂದಲೇ ಈ ಹೋರಾಟದ ಕಾರ್ಯಕ್ರಮ ಪ್ರಾರಂಭವಾಯಿತು. ನೀರಿಗಾಗಿ ಬೀದಿಗಿಳಿದ ರೈತರು ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡುವಂತೆ ಆಗ್ರಹಿಸಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಭಾರತೀಯ ಕಿಸಾನ್ ಸಂಘ ಇಂಡಿ ಇವರ ವತಿಯಿಂದ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿ ಬಳಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಅಧ್ಯಕ್ಷರಾದ ಜಿ ಭೀಮಸಿಂಗ ಕಾಕರೆ ಮಾತನಾಡಿ, ಇಂಡಿ ತಾಲೂಕಿನ ತಡವಲಗ, ಅಥರ್ಗ, ನಿಂಬಾಳ ಈ ಕೆರೆಗಳನ್ನು ತುಂಬಿಸಬೇಕು ಹಾಗೂ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಮೂಲಕ ಟೆಲ್ ಎಂಡ್ವರೆಗೆ ನೀರು ಹರಿಸಿ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸರಬರಾಜು ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಯನ್ನು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಅಧ್ಯಕ್ಷ ತರಾಟೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇಂಡಿ ತಾಲೂಕು JDS ಅಧ್ಯಕ್ಷರಾದ BD ಪಾಟೀಲ್ ಅವರು ಮಾತನಾಡಿ, ಈ ಬಾರಿ ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜನರು ತತ್ತರಿಸಿದ್ದಾರೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ಇದನ್ನು ಮನಗಂಡು ತಿಡಗುಂದಿ ಕಾಲುವೆ ಮೂಲಕ ತಡವಲಗ, ಅಥರ್ಗ, ನಿಂಬಾಳ, ಕೊಟ್ನಾಳ ಕೆರೆಗಳನ್ನು ತುಂಬಿಸಬೇಕು ಎಂದು ಆಗ್ರಹಿಸಿದರು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ಮಾತನಾಡಿ, ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆರೆಗಳು ಕಟ್ಟೆಗಳು ಬರುತ್ತಿಲ್ಲ. ನಮ್ಮ ಅಣೆಕಟ್ಟುಗಳಿಂದ ಅವೈಜ್ಞಾನಿಕವಾಗಿ ಹೊರ ರಾಜ್ಯಕ್ಕೆ ನೀರು ಬಿಟ್ಟು ಈಗ ಅಣೆಕಟ್ಟುಗಳಲ್ಲಿ ನೀರು ಇಲ್ಲ ಎಂದು ಹೇಳುವುದು ಯಾವ ನ್ಯಾಯ ಎಂದು ಹೇಳಿದರು. ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಇಂಡಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರ ಪ್ರತಿಭಟನೆ ನಿರತ ರೈತರನ್ನು ಮನವೊಲಿಸಲು ಯತ್ನಿಸಿದರು. ಆದರೆ ರೈತರು ತಮ್ಮ ಪಟ್ಟು ಬಿಡಲಿಲ್ಲ. ಆದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಎಂದು ರೈತರನ್ನು ರಸ್ತೆಯಿಂದ ಈಚೆ ಕರೆದುಕೊಂಡು ಬಂದು ಸಂಧಾನ ಮಾತುಕತೆ ನಡೆಸಿದರು. ಆದರೂ ಫಲ ನೀಡಲಿಲ್ಲ. ನಂತರ ಸಾಯಂಕಾಲ 5 ಗಂಟೆಗೆ ಇಂಡಿ ಉಪವಿಭಾಗಾಧಿಕಾರಿ ಅಭೀದ್ ಗದ್ದಾಳ್ ಅವರು ಬಂದು ರೈತರನ್ನು ಸಮಾಧಾನಪಡಿಸಲು ಹರಸಾಹಸ ಪಟ್ಟರು. ಯಾವುದೇ ಪ್ರಯೋಜನವಾಗಿಲ್ಲ. ಈ ಸಂದರ್ಭದಲ್ಲಿ ರೈತ ಮಹಿಳೆಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮುಂಜಾಗ್ರತಾ ಕ್ರಮ ಹೂರ್ತಿ ಪೊಲೀಸ್ ಠಾಣೆ PSI ಸೀತಾರಾಮ್ ಲಮಾಣಿ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುನಾಥ ಬಗಲಿ ಸೇರಿದಂತೆ ಅನೇಕರು ಮಾತನಾಡಿದರು. ಈ ರೈತ ಮುಖಂಡರಾದ ಚನ್ನಪ್ಪ ಮಿರಿಗಿ, ದರ್ಯಪ್ಪ ಸುಧಾಮ್, ಎರಣ್ಣ ಗೋಟ್ಯಾಳ್, ದರ್ಯಪ್ಪ ತೇಲಿ, ನಾಗೇಶ್ ಹೆಗಡ್ಯಾಳ್, ಚಂದಪ್ಪ ಮಿರಿಗಿ, ಅಂಬಣ್ಣ ಪಂತೋಜಿ ಸೇರಿದಂತೆ ಅನೇಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ದನ ಕರಿಗೆ ಇಲ್ಲ, ಮನುಷ್ಯರಿಗೆ ಇಲ್ಲ, ಏನ್ ಮಾಡು? ತಾಲಿ ಊರಿಗೆ ಮಂದ್ಯ ಹೋಗ್ಬೇಕು, ಹೋಗ್ಬೇಕು ಮುಂದಿನ ಊರಿಗೆ. ನೋಡ್ರಿ, ಇಲ್ಲೇ ಸದ್ದ ಇಲ್ಲೇ ಮೊದಲ ತಾಲಿ ಕೇರಿ ಅಲ್ಲೇ ನೀರ್ ಕುಡಿಲಿಕ್ಕ ಊರಿಗೆ ನೀರಿಲ್ಲ. ಅವ್ರು ಕೇಳಕತ್ತಾನ ಬಿಡ್ ಬಿಡ್ರಿ, ಬಿಡ್ರಿ ಅಂದ್ರೆ ಹೆಂಗ್ರಿ? ಹೆಂಗಿ ಸೀದ ಹೋತ ನೀರ ಇಲ್ಲ ಕಪ್ಪಲ್ ಕಪ್ಪ.
ಸರ್ಕಾರಕ್ಕೆ ಬಡವರ ವಿರೋಧಿ ಸರ್ಕಾರಕ್ಕೆ ರೈತ